ಇವತ್ತು 5 ಗ್ಯಾರಂಟಿ ಬಗ್ಗೆ ಅವ್ರು ಹೇಳಿದ್ದೇನು, ಯಾರೂ ಕರೆಂಟ್ ಬಿಲ್ ತುಂಬಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು. ಇಂದಿನಿಂದ ಯಾರೂ ರಾಜ್ಯದಲ್ಲಿ ಕರೆಂಟ್ ಬಿಲ್ ತುಂಬಂಗಿಲ್ಲ, ನಾನು ತುಂಬಂಗಿಲ್ಲ. ಆದ್ರೆ ಇವತ್ತು ಬಿಲ್ಲು ಹೆಚ್ಚು ಮಾಡಿ ಸಾಮಾನ್ಯ ಜನರಿಗೆ ಹೊರೆ ಮಾಡಿದ್ದಾರೆ. ಇವತ್ತಿಗೂ ಕೂಡ 1 ಯೂನಿಟ್ ಫ್ರೀ ವಿದ್ಯುತ್ ಅನ್ನು ಕೊಡ್ಲಿಕ್ಕಾಗಿಲ್ಲ. ನಾನು ಕೇಳ್ತೀನಿ ಸರ್ಕಾರಕ್ಕೆ, ನಿಮ್ಮ ಹತ್ರ ಅಕೌಂಟ್ ಇದೆ, ಯಾರು ಗೃಹ ಬಳಕೆಗೆ ವಿದ್ಯುತ್ ಅನ್ನ ಉಪಯೋಗ ಮಾಡ್ತಾರ, ಎಷ್ಟು ಮೀಟರ್ಗಳಿದೆ, ಎಷ್ಟು ಮನೆಗಳಿದೆ ಅಂತಕ್ಕಂಥ ಲೆಕ್ಕ ನಿಮ್ಮ ಹತ್ರ ಇದೆ. ಒಂದೇ ಒಂದು ಲೈನ್ನಲ್ಲಿ ಆರ್ಡರ್ ಮಾಡ್ಬೋದು. ಎಲ್ಲ ಗೃಹ ಬಳಕೆದಾರರಿಗೂ 200 ಯೂನಿಟ್ ಪುಕ್ಕಟ್ಟೆ ಅಂತೇಳಿ, ಅದನ್ನು ಬಿಟ್ಟು 108 ಕಂಡೀಷನ್ ಹೇಳ್ತಾ ಇದ್ದಾರೆ. ಅಧಿಕಾರಕ್ಕೆ ಬರೋ ಮುಂದ ಮೋಸ ಮಾಡಿದ್ರಿ ಎಲ್ಲರಿಗೂ, ಎಲ್ಲರಿಗೂ ಅಂತೇಳಿ. ಇವತ್ತು ಯುವಕರಿಗೆ 3,000 ಕೊಡ್ತೀರಂದ್ರೆ ಎಲ್ಲ ಯುವಕರು ವಿದ್ಯಾವಂತರು ಏನಿದ್ರು ಹುಬ್ಬಗ ಹೆಚ್ಕೊಂಡು ನೋಡ್ಕೊಡ್ತಿದ್ರು. ಅನೇಕ ಜನ ತಾಯಂದಿರು ನನ್ನ ಮಕ್ಕಳಿಗೂ 3,000 ಬರ್ತದ, ನನಗೂ 2,000 ಬರ್ತದಂತ. ಮಕ್ಕಳಿಗೂ ಇಲ್ಲ, ತಾಯಿಗೂ ಇಲ್ಲ, ಸ್ವಚ್ಛಿಗೂ ಇಲ್ಲ. ಈ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಬಂಧುಗಳ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಬಂದ ಮೇಲೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಇವತ್ತು ರೈತಾಪಿ ವರ್ಗದವ್ರಿಗೆ ಕಿಸಾನ್ ಸಮ್ಮಾನ ಯೋಜನೆಯೊಳಗೆ 6,000 ಕೊಡ್ತೇನೆಂದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ರಾಜ್ಯದ್ದು, ನಾನೂ ಕೊಡಬೇಕಂತ 4,000 ಸೇರಿಸಿ 10,000 ಕೊಟ್ಟರು. ಯಾವತ್ತೂ ಕೂಡ ಸುಳ್ಳು ಭರವಸೆಗಳನ್ನ ನೀಡಲಿಲ್ಲ ಬಂಧುಗಳ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಭರವಸೆಗಳನ್ನು ಸುಳ್ಳಾಗಿ ಮಾಡಲಿಲ್ಲ. ಇವತ್ತು ಬೊಮ್ಮಾಯಿ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟರು, ಯಾವತ್ತೂ ಕೂಡ ಸುಳ್ಳು ಭರವಸೆಗಳನ್ನು ನೀಡಲಿಲ್ಲ. ಅದಕ್ಕಾಗಿ ಬಂಧುಗಳೇ, ಇವತ್ತು ನಾನು ಹೇಳ್ತೇನೆ, ಈ ಸರ್ಕಾರ ಅಧಿಕಾರಕ್ಕೆ ಬಂದು 2 ತಿಂಗಳಾಗ್ಲಿಕ್ಕೆ ಬಂತು, ರಾಜ್ಯದಲ್ಲಿ ಎಲ್ಲ ಕೆಲಸಗಳು ತೆಗೆದುಕೊಂಡಿದ್ದಾವೆ, ಎಲ್ಲ ಕೆಲಸಗಳನ್ನು ನಿಲ್ಲಿಸಿದ್ದಾರೆ, ಕಾಂಟ್ರಾಕ್ಟರ್ ಕರೆದು ಕಮಿಷನ್ ಕೇಳ್ತಾ ಇದ್ದಾರೆ, ಲಂಚ ಕೇಳ್ತಾ ಇದ್ದಾರೆ, ಕಾಂಟ್ರಾಕ್ಟರ್ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಕೋಟಿ ಕೋಟಿ ವರ್ಗಾವಣೆಗೆ ಹಣ ಕೇಳ್ತಾ ಇದ್ದಾರೆ. ಇವತ್ತು ನಿನ್ನೆ ಕುಮಾರಸ್ವಾಮಿ ಅವ್ರು ಹೇಳಿದಾರೆ ನನ್ನ ಹತ್ರ ದಾಖಲೆ ಇದೆ ಅಂತೇಳಿ, ದಾಖಲೆ ಇಲ್ಲದೆ ಮಾತಾಡೋದಿಲ್ಲ ಅಂತ ಹೇಳಿದಾರೆ, ಅವಶ್ಯ ಬಿದ್ದರೆ ಸ್ಪೀಕರ್ಗೆ ಕೊಡ್ತೀನಿ ಅಂತ ಹೇಳಿದಾರೆ. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಭ್ರಷ್ಟಾಚಾರದ ಕಮುಟು ವಾಸನೆ ಇಡೀ ರಾಜ್ಯದ ತುಂಬ ಗಬ್ಬತ್ತು ನಾರ್ತಾ ಇದೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೀವಿ ಅಂತೇಳಿ ಜನರಿಗೆ ಭರವಸೆ ಕೊಟ್ರಿ, ಸುಳ್ಳು ಭರವಸೆ ಕೊಟ್ಟು ಇವತ್ತು ಏನು ಬಂದಿರಿ, ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಹೋರಾಟ, ಅವರು 5 ಗ್ಯಾರಂಟಿಗಳ ಜೊತೆಯಲ್ಲಿ ಮಹಿಳಾ ಸಂಘದ ಸಾಲವನ್ನು ಕೂಡ ಮನ್ನಾ ಮಾಡಬೇಕು, ಮಾಡದೇ ಇದ್ರೆ ಕುರ್ಚಿಯಿಂದ ಕೆಳಗಿಳಿಬೇಕು. ಕೆಳಗಿರೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಯಡಿಯೂರಪ್ಪನವ್ರ ನಾಯಕತ್ವದಂತೇಳಿ. ಇವತ್ತು ಭಾಳ ಜನ ಕಾರ್ಯಕರ್ತರು ದೂರ ದೂರಿಂದ ಬಂದಿದ್ರಿ, ಮಳೆಯಲ್ಲಿ ನೆನೆದು ಬಂದಿದ್ರಿ, ನಿಮಗೆಲ್ಲ ಕೃತಜ್ಞತೆ ಹೇಳ್ತೇನೆ. ಈ ಹೋರಾಟ ಇವತ್ತು ಒಂದೇ ದಿನಕ್ಕೆ ಸೀಮಿತ ಅಲ್ಲ, ಈ ಸರ್ಕಾರ ಭರವಸೆಗಳನ್ನು ಈಡೇರಿಸುವವರೆಗೂ ಹೋರಾಟ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಮುಂದುವರಿಸೋಣ, ಹಳ್ಳಿ ಹಳ್ಳಿಗೂ ಹೋರಾಟವನ್ನು ಕೊಂಡೊಯ್ಯೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.